ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ. ಫ್ರೆಂಡ್, ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಏನು ಎಕ್ಸಾಮ್ ಬರೆದಿರ್ತಾರೋ ಅಂತವ್ರಿಗೆ ರಿಸಲ್ಟ್ ಯಾವಾಗ ಬರುತ್ತೆ, ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಯಾವ ವೆಬ್ಸೈಟಲ್ಲಿ ಬಿಡ್ತಾರೆ ಅಂತ ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಹೊಸದಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗೋರು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ. ಫ್ರೆಂಡ್, 2023-24 ಸಾಲಿನ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಮಾರ್ಚ್ 25 ಏಪ್ರಿಲ್ 6 ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರೆದಿದ್ದರು. ಇಲ್ಲಿ ಅದು ಯಾವಾಗ ರಿಸಲ್ಟು ಅಂತ ನಿಮಗೆ ತಿಳಿಸೋದೇನೆಂದರೆ, ಸುಮಾರು 800,000 ಅಧಿಕ ವಿದ್ಯಾರ್ಥಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇಲ್ಲಿ ಎಕ್ಸಾಮ್ ಬರೆದಿದ್ದಾರೆ. ಸದ್ಯಕ್ಕೆ ಮೌಲ್ಯಮಾಪನ ನಡೀತಾ ಇದೆ. 15 ಮೌಲ್ಯಮಾಪನ ನಾವು ಶುರು ಮಾಡ್ತೀವಿ. ಅಂದರೆ ನೀವೇನು ಪೇಪರ್ ಪರೀಕ್ಷೆ ಪೇಪರ್ ಬರೆದಿರ್ತೀರೋ ಅದನ್ನ ವ್ಯಾಲ್ಯುವೇಷನ್ ಮಾಡ್ತಾ ಇರ್ತಾರೆ. ಎಸ್ ಎಲ್ ಸಿ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳು ಕಾತುರದಿಂದ ಕಾಯ್ತಾ ಇರ್ತಾರೆ, ನಮಗೆ ರಿಸಲ್ಟ್ ಯಾವಾಗ ಬರುತ್ತೆ, ನಮಗೆ ಅಂಕಗಳು ಎಷ್ಟು ಸಿಗ್ತವೆ, ಆ ಅಂಕಗಳು ಸಿಕ್ಕಾಗ ನಾವು ಯಾವ ಕಾಲೇಜಿಗೆ ನಾವು ಸೇರ್ಕೋಬೋದು, ಫಸ್ಟ್ ರ್ಯಾಂಕು, ಸೆಕೆಂಡ್ ಕ್ಲಾಸು, ಎ ಬಿ ಸಿಗುತ್ತೋ, ಬಿ ಸಿಗುತ್ತೋ, ಈ ಥರ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಅಂಕಗಳ ಲೆಕ್ಕಾಚಾರದಲ್ಲಿ ನಡೀತಾ ಇದೆ. ಬಟ್ ಇನ್ನು ರಿಸಲ್ಟು ಯಾವಾಗ ಸಿಗುತ್ತೆ ಅನ್ನೋದು ನಿಮಗೆ ಕನ್ಫರ್ಮ್ ಆಗಿ ಶಿಕ್ಷಣ ಇಲಾಖೆಯವರು ಕೊಟ್ಟಿಲ್ಲ. ಒಂದು ಮೂಲಗಳ ಪ್ರಕಾರ 8 ಇಲ್ಲಿ ಬರುತ್ತೆ ಅಂತ ತಿಳಿಸುತ್ತೆ. 8 ಮೊದಲ ವಾರದಲ್ಲಿ 8 ಎಸ್ ಎಲ್ ಸಿ ರಿಸಲ್ಟ್ ಬರ್ಬೋದು ಅಂತ ತಿಳಿಸುತ್ತೆ. ಇನ್ನು ಮುಂದಕ್ಕೂ ಸಹ ಹೋಗ್ಬೋದು ಇದು ಅಂತಲೇ ಹೇಳ್ಬೋದು. ಯಾಕೆಂದರೆ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಬೇಕಾಗುತ್ತೆ. ವೆಬ್ಸೈಟಲ್ಲಿ ಅಪ್ಲೋಡ್ ಆಗುವಾಗ ಇದು ಮುಂದಕ್ಕೆ ಹೋಗುತ್ತೆ ಅಂತಲೇ ತಿಳಿಸ್ಬೋದು. ಬಟ್ ಮೊದಲ ವಾರ ಅಥವಾ 2 ಇದು ಮುಂದೂಡಲ್ಲ ಆಗುತ್ತೆ ಅಂತಲೇ ಮಾಹಿತಿ ಪ್ರಕಾರ ಇದು ತಿಳಿದು ಬರ್ತಾ ಇದೆ. ಎಸ್ ಎಲ್ ಸಿ ರಿಸಲ್ಟು ಅಂತಲೇ ತಿಳಿಸ್ಬೋದು. ಸದ್ಯದಲ್ಲೇ ಈ ವಾರದಲ್ಲಿ ಕಾದು ನೋಡ್ಬೋದು, ಏನು 8 ಏನಾರು ಆಗ್ಬೋದು ಅಥವಾ ಮುಂದೆನೂ ಸಹ ಓದ್ಬೋದು ಅಂತ ಇಲ್ಲಿ ಆ ಮೂಲಗಳ ಪ್ರಕಾರ ತಿಳಿದು ಬರ್ತಾ ಇದೆ. ಅಂಥದ್ದು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇನ್ನು ಕೆಲವೇ ದಿನಗಳಲ್ಲಿ ರಿಸಲ್ಟ್ ಬರುತ್ತೆ. ಅದೇ ಥರ ಇವ್ರಿಗೆ ಎಕ್ಸಾಮ್ ಬರೆಯೋಕ್ಕೆ 3 ಇದು ಇರುತ್ತೆ. ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಏನಾರು ಫೇಲ್ ಆದರೆ ಇಲ್ಲಿ 3 ಬರೆಯೋಕ್ಕೆ ಅವಕಾಶ ಇರುತ್ತೆ ಅಂತ ಶಿಕ್ಷಣ ಇಲಾಖೆಯೂ ಸಹ ಹೋದ್ಸರಿ ತಿಳಿಸಿತ್ತು. ಇಲ್ಲಿ ಅದೇ ಥರ ನಿಮಗೆ 3 ಇಲ್ಲಿ ಎಕ್ಸಾಮ್ ನಡೆಯುತ್ತೆ. ಏನು ಎಸ್ ಎಲ್ ಸಿ ಫೇಲ್ ಆದಂಥ ವಿದ್ಯಾರ್ಥಿಗಳು ಅಲ್ಲಿ ಬರೆದು ನೀವು ಪಾಸ್ ಮಾಡ್ಕೋಬೋದು. ಅದು ಮತ್ತೆ ಪರೀಕ್ಷೆಯಲ್ಲಿ 2 ಬರೆಯಬೋದು, ಮತ್ತು 3 ಸಹ ಬರೀಬೋದು. ಅನ್ನಿತ್ತೂರ್ಣ ಆದರೆ ಈ ಥರ ಇಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಒಟ್ಟಿನಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ವಿದ್ಯಾರ್ಥಿಗಳಿಗೆ 8 ಬರ್ಬೋದು. ಇಲ್ಲ ಆನ್ಲೈನಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಅಪ್ಲೋಡ್ ಆಗೋದು ತಡವಾದರೆ ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಹೋಗ್ಬೋದು ಅಂದರೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಸದ್ಯದಲ್ಲಿ ಇಷ್ಟರೊಳಗೆ ಏನು ಮೊದಲನೇ ವಾರ ಅಥವಾ 2 ಎಸ್ ಎಲ್ ಸಿ ರಿಸಲ್ಟ್ ಬರುವ ಸಾಧ್ಯತೆ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಅಂತ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ. ಫ್ರೆಂಡ್, ಇದೇ ಥರ ಸಪೋರ್ಟ್ ಮಾಡಿ ನಮಗೆ ಅಂತ ಹೇಳ್ತಾ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ. ಆ ರಿಸಲ್ಟ್ ಬಂದಾಗ ನಿಮ್ಮದು ಏನೋ ನಂಬರ್ ಇರ್ತೀಯೋ ಆ ಟಿ ಇಟ್ ನಂಬರ್ ಹಾಕ್ಕೊಂಡು ನೀವು ನೋಡ್ಕೋಬೋದು ಅಂತಲೇ ಹೇಳ್ಬೋದು. ಇಷ್ಟು ಲಿಂಕ್ಗಳು ಇರ್ತಾವೆ.